ಅಂಬಿ ಆವಾಜ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಅಂಬರೀಶ್ ಸಾಕಷ್ಟು ಮಾತಾಡಿದ್ದಾರೆ. ಇದ್ಯಾವುದು ರವೀಂದ್ರನಿಗೆ ಗೊತ್ತಿಲ್ವ? ರವೀಂದ್ರ ಹೇಳ ಪ್ರಕಾರ ಜಿಲ್ಲೆಯಲ್ಲಿ ಏನೇನು ಕೆಲಸ ಮಾಡಿಲ್ಲ ಅಂಬರೀಶ್ ಅವರು. ಏನೇನು ಮಾಡದಿದ್ರೆ ಜನ ಯಾಕ್ರಿ ಬಸ್ ಸೇರಿಸ್ತಾರೆ? ಪ್ರಮಾಣ ಈಗ ನಾನು ಹೋಗಿಲ್ಲ, ಸತ್ಯ ಹೇಳ್ತಿದ್ದೆ. ನಾನು ಕೇಳಿದೆ, ಅವ್ರ ಮನೆಗೆ ಹೋಗಿ ಕೇಳಲಿಲ್ಲ. ನಾ ಅಂಬರೀಶ್ ಅವರು ಹಿರಿಯ ರಾಜಕ ಅಯ್ಯಪ್ಪ ಬಿ ಫಾರಂ ಇನ್ನೂ ನನ್ನ ಕೈಗೆ ಬಂದಿಲ್ಲ. ಅಭ್ಯರ್ಥಿ ಆತ್ಮಾನಂದ ಅಭ್ಯರ್ಥಿಯಾಗಿ ಅವರು ಆಕಾಂಕ್ಷಿ ಇದ್ದಾರೆ. ಬಿ ಫಾರಂ ಬರತ್ತಂಗ ನನಗೇನು ಗ್ಯಾರಂಟಿ? ಹೋಗಿ ಬನ್ನಿ 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 ನನಗೆ ಸಹಾಯ ಮಾಡಿ ಅಂತ ಕೇಳೋಕ್ಕಾಗುತ್ತಾ? ಇನ್ನೂ ಒಂದು ಕೇಳ್ತ, ನಮ್ಮ ಒಳ್ಳೆತನ ನೋಡಿ, 35 ವಾರ್ಡ್ ಕೌನ್ಸಿಲರ್ ವಾರ್ಡ್ಸ್ಗೆ ಮಂಡ್ಯದಲ್ಲಿ 3 ಹೋಬಳಿ, ಕೆರಗೋಡು, ಬಸರಾಳು, ಕಸ್ಬಾ, ಇಷ್ಟು ಹೋಬಳಿಲಿ ಹೋಗಿ ಎಲ್ಲ ನೀವು ಬನ್ನಿ. ಟಿಕೆಟ್ ನನಗಾದರೆ ಕಾಂಗ್ರೆಸ್ ಮಾಡಿ, ಆತ್ಮಾನಂದನಿಗಾದರೆ ಕಾಂಗ್ರೆಸ್ ಮಾಡಿ, ಪಕ್ಷನ ಕಟ್ಟಿ ಅಂತ ಈಗಾಗಲೇ ಕೇಳ್ಕೊಂಬಂದಿರೋ ಅಂಬರೀಷ ಈ ಸತ್ಯ ಹೋಗಿ ಕೇಳಿದ್ದಾನ? ಸತ್ಯ ಹೋಗಿ ಕೇಳಿದ್ದಾನ? ಎಲ್ಲಿದ್ದ ಸತ್ಯ? ಹೋದ ಎಲೆಕ್ಷನ್ ಎಲ್ಲಿದ್ದ? ಅದನ್ನು ನೋಡ್ಕೊಂಡು ಬಂದು ಮಾತಾಡಲಿ. ಯಾವುದೋ ಒಂದು ಇನ್ಫ್ಲುಯೆನ್ಸಲ್ಲಿ ಬಂದು KPCC ಸದಸ್ಯ ಆದರೆ ತಗ್ಸೋದು 2 ನಿಮಿಷ ಕೆಲಸ ಆಯಿತು. ಆ ಥರದ ಕೆಲಸಗಳು ಈವನ್ ರವೀಂದ್ರನಿಗೂ KPCC ನನಗೆ ನನ್ನ ಬೇಕಾ ರವೀಂದ್ರ ಬೇಕಂತ ಕೇಳಿದ್ರೆ ಯಾರನ್ನ ಪಕ್ಷ ಯಾರನ್ನು ಡಿಸೈಡ್ ಮಾಡ್ತಾರೆ? ಅದನ್ನು ಅರ್ಥ ಮಾಡ್ಕೋಬೇಕು ತಾನೆ. ನನ್ನ ಒಳ್ಳೆತನ ಆ ಕೆಲಸ ನಾನು ಮಾಡಲಿಲ್ಲ. ಇವತ್ತು ಹೇಳ್ತಾರೆ, ಓ ಮಾಡಿಸ್ಬಿಡ್ಬೇಕಾಗಿತ್ತು KPCC. ಹೌದು, ಇವತ್ತು ಇವಾಗ ಕೊಟ್ಟಿದ್ದಾರೆ ಲಿಂಗರಾಜ್ಗೆ ಅಷ್ಟು ಪಕ್ಷಕ್ಕೆ ನಿಷ್ಠಾವಂತನಾದರೆ, ಆ ಕುಟುಂಬಸ್ಥ ಆದರೆ ಬಂದು ಪಕ್ಷದಲ್ಲಿರೋ ಅಭ್ಯರ್ಥಿಗೆ ಯಾವ್ದು ಕೊಟ್ಟಿದ್ದಾರೆ ಮಾಡಲಿ. ಮುಂದೇನಾಗುತ್ತೋ ದೇವರಿದ್ದಾನೆ, ಒಳ್ಳೆ ತನಕ್ಕೆ ದೇವರ ಆಶೀರ್ವಾದ ಇರುತ್ತೆ, ಜನರ ಆಶೀರ್ವಾದ ಇರುತ್ತೆ. ಅಂದರೆ ಏನು ಸಂದೇಶ ರವಾನಿಸಿದ್ರಿ ನೀವು? ನನ್ನ ಜೊತೆ ಚೆನ್ನಾಗಿದ್ದಿದ್ರೆ ನೀನು ಅಭ್ಯರ್ಥಿಯಾಗಿ ಮುಂದುವರಿತಾ ಇದ್ದೀವಿ ಶ್ರೀರಂಗಪಟ್ಟಣದಲ್ಲಿ ಅನ್ನುವಂಥ ಸಂದೇಶ ಅರವಿಂದನ ರವಾನೆ ಆಯ್ತಾ? ಹೌದು, ಅವನಿಗೆ ಹೋಗುತ್ತೆ, ನಾನು ಗೆಲ್ಲುತ್ತೆ ತಾನೆ. ನಮ್ಮ ಜೊತೆ ಇದ್ದರೆ ಕಲ್ತಿದ್ದೆ ನಾನು. ಓಕೆ ಅಂಬರೀಶ್, ನನ್ನ ಪ್ರಶ್ನೆ, ಎಲ್ಲಿ ಎಲ್ಲಿ ನಿಮ್ಗಳ ನಡುವೆ ಎಡವಟ್ಟಾಗಿದ್ದಲ್ಲಿ ಎಲ್ಲಿಂದ ಇದು ಈ ವೈಮನಸ್ಸು? ಯಾರಿಗೆ? ಚುನಾವಣೆ ಆದ್ಮೇಲೆ. ಅವ್ರಿಗೇನಪ್ಪ ಅಂದರೆ ನಾವೇನು ಇಲ್ಲ ಇದ್ದಂಗೆ ಲೆಕ್ಕ. ಜಿಲ್ಲಾ ಪಂಚಾಯತಿಗೆ ನಾವು ಹೇಳ್ದಂಗಿಲ್ಲ, ಒಂದು ತಲಕ್ ಪಂಚಾಯತಿಗೆ ಕೇಳಲ್ಲ. ತೂದು ಬಿಸಾಕ್ಬಿಟ್ಟೆ ಅವ್ರ ಮೇಲೆ ಒಂದ್ಸತಿ, ತಗೊಳಪ್ಪ ನೀನಲ್ಲ ಬಿ ಫಾರ್ಮ್ನ ಅಂತ. ಒಂದು ಕೇಳಿದ್ರೆ ಕೊಡೋದಿಲ್ಲ. ನನಗೇನು ಯೋಗ್ಯತೆ ಇಲ್ವಾ? ನನಗೆ ಓಟ್ ಮಾಡೋರು ಇಲ್ಲ, ನನಗೆ ಅಲ್ಲಿ ಜನ ಪರಿಚಯ ಇಲ್ವಾ? ಅವ್ರಿಗೂ ಆಕಾಂಕ್ಷೆಗಳು ಇರ್ತಿರ್ತಾನೆ. ಇವೆಲ್ಲ ಇವೊಂದೇ ಸಾರ್ವಭೌಮತ್ವ ನಡೆಯುತ್ತಾ? ಡಿಕ್ಟೇಟರ್ಶಿಪ್ ಕೆನಾಟ್ ಹ್ಯಾಪನ್. ಇವತ್ತು TV ಮುಂದೆ ಎಷ್ಟು ಸೌಲಭ್ಯ, ಒಂದು ಕ್ಲೀನಾಗಿ ಸೌಮ್ಯತೆಯಿಂದ ಮಾತಾಡ್ತದೆ. ಆ ಸೌಮ್ಯತೆನ ನನ್ನ ಹತ್ರ ಇಟ್ಕೊಂಡಿದ್ರೆ ಇನ್ನೂ ದೊಡ್ಡವನಾಗೋನು. ಬೆಳೆಯೋಂಥ ವಯಸ್ಸು ನಮ್ಮ ಥರ 61 ಆಗಿಲ್ಲ ಅವನಿಗೆ. ಪಕ್ಷದಲ್ಲಿ ಇರಬೇಕಾದ್ರೆ ಎತ್ಕೊಟ್ಟೋದು ಎಷ್ಟು ಜನ? ಅದು ಯಾರು ಮಾತು ಕೇಳ್ಕೊಂಡು ಅವ್ರು ಆಡ್ತಾರೆ. ನಾವೊಂದಿನ ಯಾರ ಬಗ್ಗೆನೂ ಮಾತಾಡಲ್ಲ, ನಮ್ಮದೇನಿದ್ರು ನಾವು ಮಾತಾಡ್ತೀವಿ ಅಷ್ಟೇ. ನಾನು ಸೋತಾಗಿದ್ದ ಇಲ್ಲಿವರೆಗೂ ನಾನು ನಮ್ಮ ಡೆಲ್ಲಿ ಮುಟ್ಟಿರಲ್ಲ. ಇಡೀ ಡೆಲ್ಲಿಲಿರೋ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನನ್ನ ಫ್ರೆಂಡ್ಸು. ನಾನು ಹೋಗಿ ಯಾವತ್ತೂ MLC ಮಾಡಿ ನನಗೆ MPಗೆ ರಾಜ್ಯಸಭಾ ಮಾಡಿ ಇದು ಮಾಡಿ ಇದು ಮಾಡಿ ಗೋಗರದ್ದು ಬರ್ಬೋದಾಗಿತ್ತು. ಬೇಕಾಗಿಲ್ಲ ನನಗೆ ಅಂಥ ರಾಜಕಾರಣ. ಜನ ಆಶೀರ್ವಾದ ಮಾಡಿದ ರಾಜಕಾರಣ ಮಾಡ್ತೀವಿ. ಜನಕ್ಕೆ ಇಷ್ಟ ಇದ್ದರೆ ನನ್ನ ಇಟ್ಕೋತಾರೆ, ಕಷ್ಟ ಆದರೆ ಬಿಟ್ಟಾಗ್ತಾರೆ. ಅಲ್ಲ ಹೋಲಿ, ಈಗ ನೀವು ಹೇಳೋ ಪ್ರಕಾರ ಚುನಾವಣೆಯಲ್ಲಿ ನನ್ನ ಪರವಾಗಿ ಮಾಡಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ನೀವು ಆರಂಭದಲ್ಲಿ. ನಿಮ್ಮ ವಿರುದ್ಧ ಮಾಡಿದ್ರೆ ಹಾಗಾದ್ರೆ? ನನ್ನ ವಿರುದ್ಧವಾಗೇ ಮಾಡಿದ್ರು ಅದು ಗೊತ್ತಿದೆ, ಜನಕ್ಕೆ ಗೊತ್ತಿದೆ, ನನ್ನ ಬಾಯಿಂದ ಹೇಳಿಸ್ಬಿಡಿ. ಆದರೂ ಜನ ನನಗೇನು ಕಮ್ಮಿ ಓಟ್ ಕೊಟ್ಟಿಲ್ಲ. ಕಮ್ಮಿ ಓಟಂತೂ ನಾನು ರಾಮನಗರದಲ್ಲೂ ಸೋತೆ, ಶ್ರೀರಂಗಪಟ್ಟಣದಲ್ಲೂ ಸೋತೆ. ಇವರೆಷ್ಟು ಓಟ್ ತಗೊಂಡಿದ್ದೆ, ನಾನೆಷ್ಟು ಓಟ್ ತಗೊಂಡಿದ್ದೆ ನೋಡೋಣ. ಅಂಕಿಅಂಶ ನೋಡಲಿ ಪಾಪ, ಭಾಳ ಮಾತಾಡ್ತಾರಲ್ಲ, ಅವರಿಂದಲೇ ನಾನು ಓಟ್ ತಗೊಂಬಿಟ್ಟೆ ಅಂತ ಸುಮ್ಮನೆ ತಪ್ಪಿಟ್ಕೊಂಡಿದ್ದಾರೆ ಅಂಬರೀಷ್ ಅವರು. ನಾನು ಅವ್ರ ವಿರುದ್ಧ ಕೆಲಸ ಮಾಡಿಲ್ಲ, ನಾನು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದೆ, ಪೇಪರ್ ನಾನೇ ಹೋಗಿ ಕರೆದೆ ಅಲ್ವೇನ್ರಿ? ನಾನೇ ಪ್ರತ್ಯಕ್ಷದರ್ಶಿ. ಬಪ್ಪ ಅಂತ ಅವ್ರ ತಾಯಿಗೂ ಅವ್ರ ಮಗನಿಗೂ ಮೈಸೂರಲ್ಲಿ ಹೋಗಿ ಅವ್ರಿಗೆ ವಿಟ್ನೆಸ್ ಇಟ್ಕೊಂಡು ಹೋದೆ. ನಾನು ಸಾಕ್ಷಿ ಇದ್ದರೆ ಅಂಬರೀಷ್ ಬಂದಿಲ್ಲ, ಹಿಂಗಿಲ್ಲ, ಹಿಂಗೆ ಅಂತ ಹೇಳ್ತಾರೆ ಅಂತ ಅವ್ರ ಕಡೆಯವ್ರನ್ನೇ ಸಾಕ್ಷಿ ಇಟ್ಕೊಂಡು ಹೋಗಿ ಕರೆದೆ ನಾನು. ಹಾಂ, ನಮ್ಗೆ ಆ ಸೌಜನ್ಯತೆ ಇದೆ. ಇವತ್ತು ಬಿ ಫಾರಂ ಬಂದರೆ ನಾನೇ ನೆಟ್ಟಿಗೆ ಆತ್ಮಾನಂದನ ಮನೆಗೆ ಹೋಗ್ತೀನಿ. ನೋಡಪ್ಪ, ಇವತ್ತು ನಿನಗೆ ಇನ್ನೇನು ಇಬ್ಬರೇ ಆಕಾಂಕ್ಷೆಗಳು ನನಗಾಗಿದೆ. ಬಂದು ಅಧ್ಯಕ್ಷನಿಂದ ನಂದು ಚುನಾವಣೆ ಬೇಡ, ಇನ್ನೂ ಸಾವಿರಾರು ಹುದ್ದೆಗಳು ಇರ್ತದೆ, ಒಂದೇ MLA ಅಂತ ಅಲ್ಲ. ಪಕ್ಷ ಕಟ್ಟಬೇಕು, ನಾನು ಇಲ್ದರೆ ಪಕ್ಷ ಕಟ್ತಾರ ಇವರೆಲ್ಲ? ಕಟ್ಟಲಿ, ಸಂತೋಷ. BJPಯಲ್ಲಿ ಇದ್ದವ ನಾನು ಸತ್ಯ ಬಂದ್ಬಿಟ್ಟು ಇವತ್ತು ಮಾತಾಡಿದೆ. ನಾನು ದೇವೇಗೌಡರ ಮೇಲೆ ಕೇಸ್ ಹಾಕಿದೆ. ಇವರು ಅಂದರೆ ನನ್ನ ಮೇಲೆ ಮಾತಾಡ, ನೀವು ಮಾಧ್ಯಮದವ್ರು ಕೂಡ ಅವ್ರಿಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಾ? ಕೊಟ್ಟೆ ಹಿಂಗಾಗಿರೋದು, ಡೋಂಟ್ ಗಿವ್.
ಕಲ್ಲಲ್ಲಿ ಅವನ್ನೆಲ್ಲ ಕಳ್ಳೇಬಾರ್ದು. ಅಲ್ಲ ಈಗ ಏನ್ ಮಾಡೋದು, ಈಗ ಎಲ್ಲ ಎಲ್ಲರ ಎಲ್ಲರ ವಿಚಾರಗಳು ಗೊತ್ತಾಗಬೇಕಲ್ಲ ಸರ್. ಎಲ್ಲ ವಿಚಾರ ಗೊತ್ತಾಗ ಪಾತ್ರ ವಹಿಸ್ಬೇಕಲ್ಲ, ಯಾರ ಪಾತ್ರ, ಅವ್ರದ್ದು ಯೋಗ್ಯತೆ, ಅವ್ರ ಘನತೆ, ಅವ್ರದ್ದಲ್ಲಿ ಮಾತಾಡೋಂತ ಏನಿದೆ ಅದನ್ನ ನೋಡ್ಕೊಂಡು ಮಾಡಿ ಅಷ್ಟೇ ಅಷ್ಟೇ ನಾವು ಕೇಳ್ಕೊಳ್ಳೋ. ಅಲ್ಲ ಈಗ ನೀವು ಹೇಳಿದ್ರಿ ನಾನೇ ಹೋಗಿದ್ದೆ ಅವ್ರ ಮನೆಗೆ, ರವೀಂದ್ರ ರವೀಂದ್ರ ಅವ್ರ ತಾಯಿಯವ್ರು ನಾನೇ ಕೇಳಿ ಅಂತ, ಹೆಂಗಿತ್ತು ರೆಸ್ಪಾನ್ಸ್ ಹೆಂಗಿತ್ತು ಅವಾಗ? ಇಲ್ಲ ನಾವು ಯೋಚನೆ ಮಾಡಿ ಹೇಳ್ತೀವಿ ಅಂದರು. ಇಲ್ಲಪ್ಪ ಬಾ, 1,00,000 ತಾನೇ ಬನ್ನಿ. ನಾನು ಮಾಡಿದ್ದೆ ಅವ್ರಿಗೆ, ನಾನು ಇಲ್ವಾ ನಮಗೆ ಬರಬೇಕಾಗಿತ್ತು. ಎಸ್, ಇದು ಅಂಬರೀಷ್ ಅವರ ಆರಂಭದ ಮಾತುಗಳು. ಸೊ ಇನ್ನಷ್ಟು ಪ್ರಶ್ನೆಗಳಿವೆ, ರವೀಂದ್ರ ಎತ್ತಿರುವಂಥ ಪ್ರಶ್ನೆಗಳಿಗೆ ಅಂಬರೀಷ್ ಅವರ ಉತ್ತರ ಏನು? ಅಂಬಿ ಆವಾಜ್ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.